ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಕಾಕಿ ಸೊಪ್ಪಿನಿಂದ ಆರೋಗ್ಯಕರವಾದ ಮತ್ತು ರುಚಿಕರವಾದ ತಂಬುಳಿ ಮತ್ತು ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ಕಾಕಿ ಸೊಪ್ಪು, ಇದನ್ನ ಕಾಶಿ ಸೊಪ್ಪು, ಗಣಿಕೆ ಸೊಪ್ಪು ಅಂತಾನು ಕರೀತಾರೆ. ನಮ್ ಮಲ್ನಾಡ್ ಕಡೆ ಇದಕ್ಕೆ ಕಾಕಿ ಸೊಪ್ಪು ಅಂತ ಹೇಳ್ತಾರೆ. ನೋಡಿ, ಈ ಸೊಪ್ಪಿನಲ್ಲಿ ಈ ತರ ಬಿಳಿ ಹೂ ಬಿಡತ್ತೆ ಮತ್ತು ಗೊಂಚಲ್ ತರ ಕಾಯಿ ಬಿಡತ್ತೆ. ಈ ಕಾಯಿ ಹಣ್ಣಾದಾಗ ಕಪ್ಪು ಬಣ್ಣಕ್ಕೆ ತಿರುಗತ್ತೆ. ಈ ಹಣ್ಣನ್ನ ಸೇವನೆ ಮಾಡೋದ್ರಿಂದ ಬಾಯಿ ಹುಣ್ಣಾಗಿದ್ರೆ ಕಡಿಮೆ ಆಗತ್ತೆ ಅಂತಾನು ಹೇಳ್ತಾರೆ. ಹಾಗೆ ಕೆಮ್ಮು ಕಫ ಏನಾದ್ರೂ ಇದ್ರೆ ಇದನ್ನ ಆಹಾರದಲ್ಲಿ ಬಳಸೋದ್ರಿಂದ ಇದರ ನಿವಾರಣೆಗೆ ಒಂದು ಒಳ್ಳೆಯ ಔಷಧಿ ಅಂತಾನೆ ಹೇಳ್ಬಹುದು. ಈ ಸೊಪ್ಪು ಹೇರಳವಾದ ಔಷಧೀಯ ಗುಣಗಳನ್ನು ಹೊಂದಿದೆ. ನೋಡಿ, ನಾನು ಸೊಪ್ಪನ್ನ ಬಿಡಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ. ಈಗ ಈ ಸೊಪ್ಪನ್ನ ಉಪಯೋಗಿಸ್ಕೊಂಡು ತಂಬುಳಿ ಮತ್ತು ಚಟ್ನಿ ಮಾಡೋಣ. ಮೊದಲಿಗೆ ಈ ಸೊಪ್ಪಿನಿಂದ ತಂಬುಳಿ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ, ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕರಗಿದ ಮೇಲೆ 1/4 ಚಮಚ ಜೀರಿಗೆ ಮತ್ತು 10 ರಿಂದ 15 ಕಾಳುಮೆಣಸು ಹಾಕ್ತಾ ಇದ್ದೀನಿ. ಮೀಡಿಯಂ ಊರಿನ ಇಟ್ಕೊಂಡು ಇದನ್ನ ಸ್ವಲ್ಪ ಹುರ್ಕೋಬೇಕು. ಇದನ್ನ ಸಾಮಾನ್ಯವಾಗಿ ಬಾಣಂತಿಯರಿಗೆ ಕೊಡೋದ್ರಿಂದ ಎಣ್ಣೆಗಿಂತ ತುಪ್ಪ ಉಪಯೋಗಿಸಿದ್ರೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಈಗ ಇದಕ್ಕೆ 4 ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಕಾಳುಮೆಣಸು ಹಾಕಿದ್ದೆ, ಖಾರನ ನಿಮ್ಮ ರುಚಿಗೆ ಅನುಗುಣವಾಗಿ ನೋಡ್ಕೊಂಡು ಹಾಕೊಳ್ಳಿ. ಹಸಿಮೆಣಸಿನಕಾಯಿ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆರೋಗ್ಯ ದೃಷ್ಟಿಯಿಂದ ಒಣಮೆಣಸಿನಕಾಯಿನೇ ಬಳಸೋದು ಒಳ್ಳೆಯದು. ಜೀರಿಗೆ, ಕಾಳುಮೆಣಸು, ಒಣಮೆಣಸಿನಕಾಯಿನೆಲ್ಲ ಸ್ವಲ್ಪ ಹುರ್ಕೊಂಡಾದ್ಮೇಲೆ ನಾವು ಮೊದಲೇ ಬಿಡಿಸಿ ತೊಳೆದು ರೆಡಿ ಇಟ್ಕೊಂಡಿರೋ ಕಾಕಿ ಸೊಪ್ಪನ್ನ 1 ಹಿಡಿಯಷ್ಟು ಹಾಕ್ತಾ ಇದ್ದೀನಿ. ತಂಬುಳಿಗೆ ಇಷ್ಟು ಸೊಪ್ಪು ಸಾಕಾಗತ್ತೆ. ಈಗ ಇದನ್ನ ಚೆನ್ನಾಗಿ ಹುರಿದು ಬಾಡಿಸ್ಕೋಬೇಕು. ಇದರಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ, ಅದಕ್ಕೋಸ್ಕರ ಈ ತರ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ನಾನು 1 ಹಿಡಿಯಷ್ಟು ಸೊಪ್ಪು ಹಾಕಿದ್ದೆ, ಅದೀಗ 1 ಮುಷ್ಟಿಯಷ್ಟು ಆಗಿದೆ. ಆದ್ರೆ ಸಾಕಾಗತ್ತೆ. ಈಗ ನಾನು ಸ್ಟವ್ ನ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಹುರಿದಿರೋ ಪದಾರ್ಥನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ 1/4 ಕಪ್ಪು ತುರಿದಿರೋ ಹಸಿ ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಒಂದೇ ಸಲ ಜಾಸ್ತಿ ಉಪ್ಪನ್ನ ಹಾಕೋಬಾರ್ದು, ಆಮೇಲೆ ರುಚಿನ ನೋಡ್ಕೊಂಡು ಬೇಕಾದ್ರೆ ಸೇರಿಸ್ಕೋಬಹುದು. ಈಗ ಇದಕ್ಕೆ ಸ್ವಲ್ಪನೇ ನೀರ್ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡಾದ್ಮೇಲೆ ಇದೇ ಜಾರಿಗೆ 1/4 ಕಪ್ಪು ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಹಾಕಿದ್ಮೇಲೆ ಇನ್ನೊಂದ್ಸಲ ರುಬ್ಕೋತಾ ಇದ್ದೀನಿ. ನೀವು ಮಜ್ಜಿಗೆ ಏನಾದ್ರೂ ಉಪಯೋಗಿಸಿದ್ರೆ ಮತ್ತೆ ರುಬ್ಬೋ ಅವಶ್ಯಕತೆ ಇಲ್ಲ, ಹಾಗೆ ಹಾಕ್ಬಹುದು. ನೋಡಿ, ಈಗ ತಂಬುಳಿಗೆ ರುಬ್ಕೊಂಡಾಗಿದೆ. ಈಗ ಇದನ್ನ ಒಂದ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ರುಬ್ಬಿರೋ ಮಿಶ್ರಣ ಉಳಿದಿತ್ತು, ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ 1 ಚಮಚ ಜೋನಿ ಬೆಲ್ಲ ಹಾಕ್ತಾ ಇದ್ದೀನಿ. ಸಾಮಾನ್ಯವಾಗಿ ತಂಬುಳಿ ಅಂದ್ರೆ ಸಿಹಿ ಖಾರ ಎರಡೂ ಇರತ್ತೆ. ಬೆಲ್ಲ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ನಾನಿಲ್ಲಿ ಸ್ಟವ್ ಮೇಲೆ ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕರಗಿದ ಮೇಲೆ 1/2 ಚಮಚ ಜೀರಿಗೆ ಮತ್ತು 4 ಪೀಸ್ ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ನೋಡಿ, ಜೀರಿಗೆ ಸ್ವಲ್ಪ ಬಣ್ಣ ಬದಲಾಗಿದೆ. ಇಷ್ಟಾದ್ರೆ ಸಾಕು. ಈಗ ರೆಡಿಯಾಗಿರೋ ಒಗ್ಗರಣೆನ ತಂಬುಳಿಗೆ ಹಾಕ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಕಾಕಿ ಸೊಪ್ಪಿನ ತಂಬುಳಿ ಸಿದ್ಧವಾಗಿದೆ. ಹಾಗೆ ವೀಕ್ಷಕರೇ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಗ ಕಾಕಿ ಸೊಪ್ಪಿನ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ, ಮೊದಲು ತಂಬುಳಿಗೆ ಹುರ್ಕೊಂಡಿದ್ವಲ್ಲ ಅದೇ ಪ್ಯಾನ್ಗೆ 1 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕರಗಿದ್ಮೇಲೆ 1 ಚಮಚ ಜೀರಿಗೆ ಮತ್ತು 10 ರಿಂದ 15 ಕಾಳುಮೆಣಸು, ಹಾಗೆ 7 ರಿಂದ 8 ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಈಗ ಇದನ್ನ ಮೀಡಿಯಂ ಊರಿನ ಇಟ್ಕೊಂಡು 1 ರಿಂದ 2 ನಿಮಿಷ ಹುರ್ಕೋಬೇಕು. ಸ್ವಲ್ಪ ಹುರ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಈ ತರ ಹುರಿಯೋದಕ್ಕೆ ಹಾಕೋದ್ರಿಂದ ಮೆತ್ತಗಾಗಿ ರುಬ್ಬುವಾಗ ಬೇಗ ಅರಿಯತ್ತೆ, ಇಲ್ಲ ಅಂದ್ರೆ ಮೊದಲೇ ಸ್ವಲ್ಪ ನೀರ್ ಹಾಕಿ ನೆನ್ಸಿಟ್ಕೊಂಡ್ರು ಆಗತ್ತೆ. ಈಗ ಮೊದಲೇ ಬಿಡಿಸಿ ತೊಳೆದು ರೆಡಿ ಇಟ್ಕೊಂಡಿರೋ ಕಾಕಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ತಂಬುಳಿಗೆ ಸೊಪ್ಪನ್ನ ಹುರಿದು ಬಾಡಿಸ್ಕೊಂಡಿದ್ವಲ್ಲ ಅದೇ ತರ ಇದನ್ನು ಬಾಡಿಸ್ಕೋಬೇಕು. ನೋಡಿ, ಇಷ್ಟು ಬಾಡಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈಗ ಹುರಿದು ಬಾಡಿಸ್ಕೊಂಡಿರೋ ಮಿಶ್ರಣನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ 1 ಕಪ್ ತುರಿದಿರೋ ಹಸಿ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1/2 ಲೋಟ ನೀರ್ ಹಾಕಿ ಇದನ್ನ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈಗ ರುಬ್ಕೊಂಡಾಗಿದೆ. ಈಗ ಇದನ್ನ ಒಂದ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಒಂದ್ ಒಗ್ಗರಣೆ ಮಾಡ್ಕೋಬೇಕು. ತಂಬುಳಿಗೆ ಒಗ್ಗರಣೆ ಮಾಡಿದ್ವಲ್ಲ ಅದೇ ಒಗ್ಗರಣೆ ಸೌಟಿಗೆ 1 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕರಗಿದ್ಮೇಲೆ 1/2 ಚಮಚ ಜೀರಿಗೆ, ಹಾಗೆ 2 ಪೀಸ್ ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಬಣ್ಣ ಬದಲಾಗೋ ತನಕ ಹುರ್ಕೋಬೇಕು. ನೋಡಿ, ಇದಾಗಿದೆ. ರೆಡಿಯಾಗಿರೋ ಒಗ್ಗರಣೆನ ಚಟ್ನಿಗೆ ಹಾಕ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಕಾಕಿ ಸೊಪ್ಪಿನ ತಂಬುಳಿ ಮತ್ತು ಕಾಕಿ ಸೊಪ್ಪಿನ ಚಟ್ನಿ ಮಾಡೋದು ಹೇಗೆ ಅಂತ. ತಂಬುಳಿನ ಅನ್ನ ಜೊತೆ ಬಳಸ್ಬೋದು, ಇಲ್ಲ ಅಂತಂದ್ರೆ ಕುಡಿಲೂಬಹುದು. ಹಾಗೆ ಚಟ್ನಿನ ದೋಸೆ, ಚಪಾತಿ, ರೊಟ್ಟಿ ಜೊತೆಗೆ ನೆಂಚ್ಕೋಬಹುದು. ನೀವು ಒಂದ್ಸಲ ಈ ತರ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.